ಹಾಗಾಗಿ ಈ ಒಂದು ಹೋರಾಟ ಬರೀ ವಿಧಾನಸೌಧಕ್ಕೆ ಮಾತ್ರ ಅಲ್ಲ, ಪಾರ್ಲಿಮೆಂಟ್ಗೂ ಕೇಳಬೇಕು. ಆ ರೀತಿಯಾದಂತ ಒಂದು ದನಿಯಾಗಿ ಮಾರ್ಪಾಟಾಗಬೇಕಾದಂತ ಒಂದು ಅನಿವಾರ್ಯತೆ ಇದೆ. ಕಾಂಗ್ರೆಸ್ ಇವತ್ತು ನಮ್ಮ ದೇಶ ಒಂದು ಕಡೆಗೆ ಈ ಧರ್ಮದ ದುರುಪಯೋಗ, ಇನ್ನೊಂದು ಕಡೆಗೆ ದೇಶದ ಆಸ್ತಿಯ ಲೂಟಿ. ಈ ಸರ್ಕಾರ ಬಂದ ಮೇಲೆ 14 ಲಕ್ಷ ಕಾರ್ಮಿಕ ವರ್ಗ ನಾವು ನಮ್ಮ ಬೇಡಿಕೆಗಳಿಗೆ ಬಗ್ಗೆ ಮಾತ್ರ ಹೋರಾಟ ಮಾಡಿ ಮನೆಗೆ ಹೋದ್ರೆ ಆಗೋದಿಲ್ಲ. ನೀವು ಅನ್ಬೋದು ನಾವು ಬರೀ ಅಂಗನವಾಡಿ ವರ್ಕರ್ಸ್ ನಾವೇನ್ ಮಾಡಬಹುದು, ನಾವು ಬರೀ ಬಿಸಿ ಊಟ ವರ್ಕರ್ಸ್ ನಾವೇನ್ ಮಾಡಬಹುದು. ಇವತ್ತು ಅಂಗನವಾಡಿ ಕಾರ್ಮಿಕರು ಇರ್ಬೋದು, ಬಿಸಿ ಊಟ ನೌಕರಿ ಇರ್ಬೋದು, ಟ್ರಾನ್ಸ್ಪೋರ್ಟ್ ವರ್ಕರ್ಸ್ ಇರ್ಬೋದು, ಯಾವ ದುರ್ಯೋಜನ ಕೂಡ ಇವತ್ತು ಮೋದಿ ಅಮಿತ್ ಶಾ ಅವರ ಆಳ್ವಿಕೆಯಲ್ಲಿ ಸೇಫ್ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. 700 ಜನ ರೈತರು ಒಂದು ಬಗ್ಗೆ ಡೇಟಾ ಇಲ್ಲ, ಪರಿಹಾರ ಕೊಡು ಅಂತ ಕೇಳಿದ್ರೆ ಡೇಟಾ ಇಲ್ಲ. ಇವತ್ತು ಇಡೀ ಮಣಿಪುರವನ್ನ ಅದಾನಿಯವರ ಗುಂಪಿಗೆ, ಅದಾನಿ ಗುಂಪಿಗೆ, ಅದಾನಿ ಕಂಪನಿಗೆ 65-70 ಸಾವಿರ ಎಕರೆ ಜಮೀನು ಕೊಟ್ಟಿದ್ದಾರೆ ಮಣಿಪುರದಲ್ಲಿ. ಒಂದು ಕಡೆಗೆ ತಾಳೆ ಬೆಳೆ ಮಾಡಿ ತಾಳೆ ಎಣ್ಣೆ ತೆಗೆದು ಇಡೀ ಜಗತ್ತಿನಲ್ಲಿ ಒಂದಿನ ಫ್ರೀಡಂ ಪಾರ್ಕ್ ಅಲ್ಲಿ ಏನು ಇವತ್ತು ಫೆಬ್ರವರಿ 1ನೇ ತಾರೀಕು ನಮ್ಮ ಹೋರಾಟವನ್ನ ಇಲ್ಲಿ ನಡೆಸಲಿಕ್ಕೆ ನಾವು ಬಂದಿದ್ದೇವೆ. ರಾಜ್ಯ ಸಮಿತಿಯ ಮೇರೆಗೆ ಕೇಂದ್ರ ಸರ್ಕಾರ ಬಜೆಟ್ ಅನ್ನು ಮಂಡನೆ ಮಾಡುವುದಾಗಿ ಮತ್ತೆ 1ನೇ ತಾರೀಕು ಮಂಡಿಸ್ತಾ ಇದೆ. ಹಾಗಾಗಿ ಇವತ್ತೊಂದು ದಿನ ನಮ್ಮನ್ನ ಕಡೆಗಣಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಈಗಾಗಲೇ ನಾವು 22 ವರ್ಷ ಸೇವೆಯನ್ನ ಸಲ್ಲಿಸಿ ಬರೀಗ ಇಲ್ಲಿ ಮನೆಗೆ ಹೋಗುವಂತ ಕೆಲಸ ಹುನ್ನಾರವನ್ನ ಹೂಡಿದೆ ಸರ್ಕಾರ. ಹಾಗಾಗಿ ಪ್ರಿಯಾಂಕಾ ಗಾಂಧಿಯವರು ನಮಗೆ ವಿಧಾನಸಭಾ ಕ್ಷೇತ್ರ ಚುನಾವಣೆ ಮುಂದೆ ಕಾನ್ಪುರದಲ್ಲಿ ಒಂದು ವೇದಿಕೆಯಲ್ಲಿ ಅವರು ನಾವು ಏನಾದರೂ ಕಾಂಗ್ರೆಸ್ ಸರ್ಕಾರ ಜಾರಿಗೆ ಬಂದ್ರೆ ನಾವು 6ನೇ ಗ್ಯಾರಂಟಿಯಾಗಿ ನಿಮಗೆ 10,500 ರೂಪಾಯಿ ಸಂಭಾವನೆಯನ್ನ ಜಾಸ್ತಿ ಮಾಡಿ ಬಿಸಿ ಊಟದ ಹೆಣ್ಮಕ್ಕಳಿಗೆ, ಅಂಗನವಾಡಿ ಹೆಣ್ಮಕ್ಕಳಿಗೆ, ಆಶಾ ಕಾರ್ಯಕರ್ತ ಹೆಣ್ಮಕ್ಕಳಿಗೆ ನಾನು ಮಾಡುತ್ತೇನೆ ಅಂತ ಒಂದು ಆಶ್ವಾಸನೆಯನ್ನ ಕೊಟ್ಟರು. 6ನೇ ಗ್ಯಾರಂಟಿಯ ದಯವಿಟ್ಟು ಅವರು ಜಾರಿ ಮಾಡಲಿಲ್ಲ, ಅದು ಈ ಕೂಡಲೇ ಜಾರಿ ಆಗಬೇಕು. ಮತ್ತೆ SR ಬೊಮ್ಮಾಯಿ ಸರ್ ಅವರು ಇದೇ ತಿಂಗಳು ಹೋದ ವರ್ಷ ನಾವು ಪ್ರತಿಭಟನೆಯನ್ನು ನಡೆಸಿದಂತ ಸಂದರ್ಭದಲ್ಲಿ ನಮ್ಮನ್ನ ವಿಧಾನಸೌಧಕ್ಕೆ ನಮ್ಮ ರಾಜ್ಯ ಮುಖಂಡರನ್ನ ಕರೆಸಿಕೊಂಡು 1,000 ರೂಪಾಯಿ ಸಂಭಾವನೆ ಜಾಸ್ತಿ ಆಗಿದೆ ಅಂತ ಹೇಳಿ ಕಳಿಸಿ ನಮ್ಮ ಮನವಿಯನ್ನ ಇದೇ ಜಾಗದಲ್ಲಿ ಹಿಂಪಡೆದು ಮತ್ತೆ ನಮ್ಮನ್ನ ನಿಮ್ಮ ಪ್ರತಿಭಟನೆಯ ಹಿಂಪಡಿಸಿ ಮತ್ತೆ ಸುಳ್ಳು ಮಾಹಿತಿಯನ್ನ ಅವರು ಕೊಟ್ಟು ಇವತ್ತು 2000 ಏಪ್ರಿಲ್ ಡಿಕ್ಲೇರ್ ಆಗಿರುವಂತ 1,000 ಎಲ್ಲಿ ಔತ್ಕಂದರೆ ಯಾವ ಹಣಕಾಸಿನ ಇಲಾಖೆಯಲ್ಲಿ ಅವ್ರೆ ಅದು ಬೇಕಬಾರ್ ಪಾತ್ರೆಯನ್ನ ಸ್ಥಳಾಂತರ ಮಾಡುವಾಗ ಸಾವನ್ನಪ್ಪಿದ್ದಾರೆ. 800 ಚಿಲ್ಲರೆ ಮಕ್ಕಳಿಗೆ ಸೇವೆಯನ್ನ ಮಾಡ್ತಿದ್ದ ಹೆಣ್ಮಕ್ಳು, ಆ ಕುಟುಂಬಕ್ಕೆ ಇವತ್ತು ಚಿಕ್ಕ ಚಿಕ್ಕ ಮಕ್ಕಳು, ಆ ಕುಟುಂಬಕ್ಕೆ ಪರಿಹಾರ ಸಿಗಲಿಲ್ಲ. ರಾತ್ರಿ ಆ ಹೆಣ್ಮಕ್ಳು ಮಾಡಿಯನ್ನ ಬರಲು ಮಾಡಿಸಿದ್ರು. ಅಲ್ಲಿಯ MLAಗಳು ನಮ್ಮ ಸೇವಾ ಭದ್ರತೆ ಬೇಕು, ನಮ್ಗೆ ಸೇವಾ ಭದ್ರತೆ ಬೇಕೇ ಬೇಕು. ಕನಿಷ್ಠ ಕೂಲಿ 1,500 ರೂಪಾಯಿ ಜಾರಿ ಆಗ್ಲೇಬೇಕು. ಮತ್ತೆ 20 ವರ್ಷ ಸೇವೆ ಇವಾಗ 3,600 ರೂಪಾಯಿ 3,700 ರೂಪಾಯಿ ಸಹಾಯ ಕಾಣಿದೆ ಅವ್ರಿಗೆ, ಮತ್ತೆ ಮುಖ್ಯ ಅಡಿಗೆಯವ್ರಿಗೆ 3,700 ರೂಪಾಯಿ 3,000 ತಕ್ಕಂತ ಇವತ್ತಿನ ನಿಟ್ಟಲ್ಲಿ ಯಾವುದೇ ಒಂದು ಸಾಮಗ್ರಿಯನ್ನು ಕೊಟ್ಟು ಜೀವನ ಮಾಡ್ಲಿಕ್ಕೆ ಅಸಾಧ್ಯ ಆಗಿರೋದ್ರಿಂದ ನಾವು ಒಂದು ಉಗ್ರವಾದ ಹೋರಾಟವನ್ನು ಇವತ್ತು ನಡೆಸ್ತಿದ್ದೇವೆ. ಫ್ರೀಡಂ ಪಂಥದಲ್ಲಿ ಏನಾದರೂ ನಮ್ಮ ಕನಿಷ್ಠ ಕೂಲಿ ಕೊಟ್ಟೆ, ಸೇವಾ ಭದ್ರತೆ ಕೊಟ್ಟೆ ವಂಚಿತರಾಗಿ ಮಾಡಿದ್ರೆ ಮೊಟ್ಟೆ ಭಾಗ್ಯ ಬಂದದೆ, ಗೋಧಿ ಭಾಗ್ಯ ಬಂದದೆ, ಕೆಲಸವನ್ನ ಜಾಸ್ತಿ ಕೊಟ್ಟು ಕಮ್ಮಿ ಸಂಭಾವನೆಯಲ್ಲಿ ನೋಡ್ತಿರುವ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರವನ್ನ ಹೇಳ್ತಾ ಇದೀವಿ. ಸಂತಸ ಸಿಗಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ನಮ್ಮ ಜಿಲ್ಲೆಯ ಮೂಲಕ ಪಾದಯಾತ್ರೆ ಮೂಲಕ
ಪ್ರಾಮ್ನಾಥ್ ಪ್ರಾಮ್ನಾಥ್ ಜಿ.